ಹಾಂ ರಮೇಶ್ ಅಣ್ಣರ ನಮಸ್ಕಾರ. ನಮಸ್ಕಾರ ಸರ್. ಹಾಂ ನಿಮ್ಮದು ಯಾವ ಊರು ಮತ್ತು ಯಾವ ಜಿಲ್ಲೆ ಏನು ನಿಮ್ಮ ಪರಿಚಯ ಕ್ಲೀನ ನಮಗೆ ಮಾಡಿಕೊಡಿ. ನಮ್ಮದು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಅಗ್ರಾರಂ ಗಿಡಿ ಅಂತ ಹೇಳಿ ಸರ್. ಹಾಂ ನನ್ನ ಹೆಸರು ರಮೇಶ್ ಅಂತ ಬಿಳ್ಕಿಯರ್ ಅಂತ. ಹೌದಾ, ಎಷ್ಟು ವರ್ಷ ಸರ್ ನಿಮಗೆ? ನಮಗೆ 35 ಇಯರ್ಸ್ ಇದೆ, 35 ವರ್ಷ ಆಗಿದೆ. ಹೌದಾ, ನಮ್ಮದು ಬಿ ಎಡ್ಡು ಬಿ ಪಿ ಎಡ್ ಎಮ್ ಎ ಕ್ವಾಲಿಫಿಕೇಷನ್ ಆಗಿದೆ. ಓಕೆ, ನೌಕರಿಗೆಲ್ಲ ಅಲ್ದಾಡ 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 ಸಾಕಾಯಿತು. ಹಾಂ ಏನೋ ಇತಿಹಾಸ ಬೇರೆಯವ್ರ ಇತಿಹಾಸ ಓದೋಕ್ಕಿಂತ ನಮ್ಮ ಇತಿಹಾಸ ಬೇರೆಯವ್ರ ಓದಿರೋಪ್ಪ ಅನ್ನೋಂಥ ಒಂದು ಕಲ್ಪನೆ ಬಂತು ನಮಗೆ. ಓಕೆ, ಆ ಒಂದು ಉದ್ದೇಶದಿಂದ ಒಂದು ಇಟಾಗಲಿ ಜಾಸ್ತಿನ ಆಗಲಿ ಸ್ವಲ್ಪ ಜಮೀನು ಮಾಡಿದ್ವಿ. ಆ ಜಮೀನಿಗೆ ಬೋರೆಲ್ ಹೋಗಿದ್ವಿ. ಬಂಡವಾಳ ಸರ ಏನೂ ಮಾಡಲಿಲ್ಲ, ಇದ್ದಿರೋ ಬಂಡವಾಳದಲ್ಲೇ ಶುಂಠಿ ಹಾಕಿದ್ವಿ. ಸುಮಾರು ಒಂದು ಎಕರೆ ಇದೆ ಶುಂಠಿ. ಇವಾಗ ಸಂಜನಾ ಮಂಜುನಾಥ್ ಸಂಜನಾ ಗ್ರೋ ಸೆಂಟ್ರ್ ಶಿರಾಕಪ್ಪರ್ ಮಾರ್ಗದರ್ಶನದಲ್ಲಿ ಎಲ್ಲ ಮೆಡಿಸಿನ್ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದಾವೆ. ಇವಾಗ ಇದೊಂದು ಈ ಹೈಟಿ ಬೆಳೀತಾ ಇದೆ. ಇನ್ನು ಇದು 5 ತಿಂಗಳದ್ದು ಕ್ರಾಪ್ ಇದು. ಇನ್ನು ಮುಂದೆ ಯಾವ ಥರ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಹೌದು, ಎಷ್ಟು ವರ್ಷದಿಂದ ನಿಮಗೆ ಶುಂಠಿ ಅನುಭವ ಐತೆ? ಶುಂಠಿ ಇದೇ ಫಸ್ಟ್ ಸರ್ ನಾವು ಹಾಕಿರೋದು. ಹೌದು, ಇದ್ರ ಹಿಂದೆ ಒಟ್ಟು ಜಾಬ್ ಮಾಡ್ಬೇಕನ್ನೋದು ನಿಮ್ಮ ಮೆಂಟಾಲಿಟಿ ಇತ್ತು? ಜಾಬ್ ಮಾಡಲೇಬೇಕು, ನಾವು ರೂಟ್ ಹಾಕಿರೋದು ದುಡ್ಡು ಹಾಕಿರೋದು ಜಾಬ್ ಮಾಡೇ ತೀರ್ಬೇಕು ಅನ್ನೋ ಇತ್ತು. ಆದರೆ ಸಿಗಲದ ಕಾಲಕ್ಕೆ ಏನು ಮಾಡೋದು, ಯಾವುದಾದ್ರೂ ಒಂದು ಸಹಾಯಕ್ಕಂತರೂ ಆಗಲ್ಲ. ಹೌದು ಹೌದಾ, ಹೌದು ಬದುಕಬೇಕಾದ್ರೆ ಏನಾದರೂ ಒಂದು ಈಗ ಅರ್ಧ ಎಕರೆ ಇರಲಿ ಒಂದು ಎಕರೆನೇ ಇರಲಿ ಬದುಕಕ್ಕೆ ಎಷ್ಟು ಬೇಕು ಸ್ವಲ್ಪ ಬಂಡವಾಳದಲ್ಲೇ ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡ್ಬೋದಂತ ಮಾಡ್ಬೇಕನ್ಕೊಂಡು ಕೃಷಿ ಇನ್ನೇನು ಮೂಲದಿಂದ ಕೃಷಿಯಿಂದನೇ ಬಂದಿದ್ರೆ ನೀವು ಕೃಷಿಗೋಸ್ಕರನೇ ಮಾಡ್ಬೇಕಂತ ಬಿಟ್ರಿ ಈಗ. ಹೌದು, ಈಗ ನಾವು ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ, ಈ ಭಾಳಷ್ಟು ಜನ, ನಾನು ಎಮ್ ಎಸ್ ಸಿ ಎಮ್ ಎಡ್ ಮಾಡಿರೋ ನೌಕರಿಗೋಸ್ಕರ ನಾನು ಕಾಯಲಿಲ್ಲ, ನಮ್ಮ ಬದುಕನ್ನು ಕಡ್ಗೊಳ್ಬೇಕು, ಕೆಮಿಕಲ್ ಅಲರ್ಟ್ ಚೆನ್ನಾಗಿತ್ತು ಮಾಡಿದೆ ಅಂಗಡಿ. ಈಗ ನಿಮ್ಮಂಥ ರೈತರು 100,000 ಜನರಿಗೆ ಇವತ್ತು ನಾನು ಸೇವೆ ಮಾಡ್ತಾ ಇದ್ದೀನಿ. ಸೊ ನಿಮ್ಮಂಥವ್ರು ಏನು ಬಿ ಎಡ್ ಮಾಡ್ಕೊಂಡು ಇವತ್ತು ಏನಾಗೈತೆ ಅಂದರೆ ಜಗತ್ತು ಬರೀ ನೌಕರಿ ನೌಕರಿ ಅಂತಾರೆ. ಇವತ್ತು ನಾನು ಹೇಳ್ತೀನಿ, ಇಂಥ ಬೆಳೆಯನ್ನು ಬೆಳೆದ್ರೆ ರೈತ ಇದು ನೋಡಿ, ಇದೆಲ್ಲ ರಮೇಶ್ ಅಣ್ಣರ ಫೀಲ್ಡ್, ಇದೆಲ್ಲ ಯಾವ ವರ್ಷನೂ ಒಂದು ವರ್ಷನೂ ಅನುಭವ ಇಲ್ಲ ಏನಿಲ್ಲ, ಬಿಗಿನಿಂಗಿಂದ ನಮ್ಮ ಹತ್ರನೇ ಮಾಡ್ಕೊತ ಬಂದರು. ಇವರು ನಾನು ಚೆನ್ನಾಗಿ ಮಾಡಿದ್ದೀನಿ ಅನ್ನೋದಕ್ಕಿಂತ ಇವರು ನಾನು ಹೇಳಿದ್ದನ್ನು ಚಾಚು ತಪ್ಪದೆ ಸಣ್ಣ ಮಕ್ಕಳ ಥರ ಇವತ್ತು ಶುಂಠಿಯನ್ನು ಇವರು ಮಾಡ್ಕೊತ ಬಂದಿದ್ದಕ್ಕೆ ಅದ್ರ ಫಲಿತಾಂಶನೇ ಇದು. ಇದಷ್ಟು ಇವ್ರದ್ದೇ, ಇದು 1 ಎಕರೆ ಫೀಲ್ಡು ನೋಡಿ. ಈ ರೀತಿ ಬೆಳೆದ್ರೆ ಯಾವ ಬಡತನವೂ ಇಲ್ಲ, ಯಾವ ನೌಕರಿನೂ ಇದ್ರ ಮುಂದೆ ಹತ್ತಲ್ಲ ಕೃಷಿಯಿಂದ. ಈಗ ರಮೇಶ್ ಅಣ್ಣ ನೀವು ಕ್ವಾಲಿಫೈಡ್ ಹೆಂಡ. ಹಾಂ, ಯಾಕಂದರೆ ಅದೇನೋ ಒಂದು ಗಾದೆ ಇದೆಯಲ್ಲ, ಏನಂದ್ರೆ ಇ ಟಿ ವಿ ವಿದ್ಯೆಕ್ಕಿಂತ ಮೇಟಿ ವಿದ್ಯೆ ಮೇಲು ಅನ್ನೋದಕ್ಕೆ ಇದೊಂದು ನೈಜ ಉದಾಹರಣೆ ಇದೆಯಲ್ಲ ಇದು. ಈಗ ನೀವು ಸಂಜನಾ ಆಗ್ರೋ ಟ್ರೇಡರ್ಸ್ ಮಂಜುನಾಥ್ ಅದರಲ್ಲ, ನಾವೇ ಮಾತಾಡ್ತಾ ಇರೋದು. ಹಾಂ, ಈಗ ನಮ್ಮ ಹತ್ರ ನೀವು ಏನು ಔಷಧಿಗಳನ್ನೆಲ್ಲ ತೊಗೊಂಬರ್ತಿದ್ರಲ್ಲ, ನಿಮಗೆ ತೊಗೊಬಂದು ಸಿಂಪಡಣೆ ಮಾಡಿದಾಗ ಏನು ಅನುಭವ ಆಗ್ತಾ ಇತ್ತು? ಏನಿಲ್ಲ ಸರ್, ಅದು ಒಂದು 2 ಡೇಸ್ಗೆ ಅದು ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇತ್ತು. ಹೌದಾ, ಕೊಳೆ ರೋಗ ಹಳದಿ ಇತ್ತು ಅಂದ್ರೆ ನಾನೀಗ ಸುಮಾರು ಒಂದು 15 ದಿನದಿಂದ ನಿಮ್ಮ ಔಷಧಿ ಸಿಂಪಡಣೆ ಮಾಡಿದೆ. ಆ ಕೊಳೆ ರೋಗ ಅಲ್ಲಂದ್ರೆ ಕೊಳೆ ರೋಗ ಇತ್ತು, ಅದು ಅಷ್ಟು 3 ಡೇಸ್ಗೆ ಕರ್ವ್ ಆಯ್ತು. ಅವತ್ತಿಂದ ನಾನು ಡ್ರೆಂಚಿಂಗ್ ಮಾಡೋದೇ ಬಿಟ್ಬಿಟ್ಟು. ಆಮೇಲೆ ಇವಾಗ ಅಲ್ಲೊಂದಿನ ಕಾಣ್ತಾ ಇದೆ, ಮತ್ತೆ ನಾನು ಸ್ಪ್ರೇ ಮಾಡಿದ್ರೆ ಕ್ಲಿಯರ್ ಆಗುತ್ತೆ. ಈಗ ಮಂಜುನಾಥ್ ಇದಾರಲ್ಲ ಎಮ್ ಎಸ್ ಸಿ ಎಮ್ ಎಡ್ ಹ್ಯಾಂಡ್ ಅಂತ ಹೇಳ್ತಾ ಇದ್ರು ಅವರು, ಬೇಕಾದ್ರೆ ನೋಡಿ ಈಗ ನಾನೇ ನಮ್ಮ ಇವರು ರೈತ ಮತ್ತೆ ಇವರು ನಾವೇನೆ ಮಂಜುನಾಥ್ ಅಂತ. ಸೊ ಇಲ್ಲಿ ತಗೊಂಡು ನೀವು ಮಾಡ್ತಾ ಏನು ಸಿಂಪಡಣೆ ಮಾಡ್ತಾ ಇದ್ರಲ್ಲ, ಈಗ ಬೇರೆಯವ್ರು ನಿಮಗೆ ಅನುಭವ ಇಲ್ಲ ಅಂದರೆ ಈ ಸಿಂಪಡಣೆ ಮಾಡಿಕೊಂಡು 2-3 ದಿನಕ್ಕೆ ಎಲೆಗಳು ಚೇಂಜ್ ಆಗ್ತಾ ಇತ್ತು, ರಿಸಲ್ಟ್ ಬರ್ತಾ ಇತ್ತು ಅಂತ ಹೇಳ್ತಾ ಇದ್ರು. ನಿಮಗೆ ಹೆಂಗೆ ಮಾರ್ಗದರ್ಶನ ನೀಡ್ತಾ ಇದ್ರು ಅಂದರೆ, ಸುಮ್ಮನೆ ಔಷಧಿ ಅಂಗಡಿ ಅದೇ ತೊಗೊಂಡು ಹೊಡಿ ಅಂತ ಹೇಳ್ತಾ ಇದ್ರ, ಈ ಎಲೆ ಯಾಕೆ ಹಿಂಗಾಗಿದೆ, ಇದಕ್ಕೆ ಏನು ಹೊಡೆದ್ರೆ ಸರಿ ಆಗ್ತದೆ, ಈ ರೀತಿ ವಿವರಣೆ ಮಾಡಿ ಹೇಳ್ತೀರಾ? ನಿಮ್ಮ ಬಾಯಲ್ಲಿ ಕೇಳಿದ್ರೆ ಚೆನ್ನಾಗಿರ್ಬೋದು. ಹೌದು ಸರ್, ನಾವು ವಿಡಿಯೋ ಶುಂಠಿ ಪ್ಲಾಟ್ ಫುಲ್ ವಿಡಿಯೋ ತೊಗೊಂಡೋಗಿ ತಮ್ಮಲ್ಲಿ ಪಾರ್ಟ್ಸ್ ತೊಗೊಂಡೋಗ್ತಿದ್ದೆ, ಅದಕ್ಕೆ ನೋಡಿ ಅವರು ಯಾವ ರೋಗ ಏನಿದೆ ಏನಿದೆ ಎತ್ತಿದೆ ಅಂತಂದು ಪ್ರತಿಯೊಂದನ್ನು ನೋಡಿ ಕೊಡ್ತಾ ಇದ್ರು. ಅವ್ರು ಏನು ಹೇಳ್ತಾ ಇದ್ರು ಅದನ್ನೇ ಚಾಚು ತಪ್ಪದೆ ಪಾಲಿಸ್ತಾ ಇದ್ದೆ. ಅಂದರೆ ಯಾವುದೇ ಒಂದು ಪ್ಲಾಂಟ್ ಆದರೂ ಫೋಟೋ ತೊಗೊಂಬರೋಕೆ ಕೇಳ್ತಾ ಇದ್ರು, ಅದಕ್ಕೆ ಸಂಬಂಧಪಟ್ಟಂಗೆ ಔಷಧಿ ಇದು ಹಿಂಗಾಗೈತೆ, ಇದಕ್ಕೆ ಇದನ್ನು ಮಾಡಿದರೆ ಸರಿ ಹೋಗ್ತದೆ, ಎಲ್ಲ ಸೈಂಟಿಫಿಕ್ಕಾಗಿ ಹೇಳ್ತಾ ಇದ್ರು. ಈಗ ನಿಮ್ಮ ಹೊಲದಲ್ಲಿ ಎಷ್ಟು ತಿಂಗಳು ಬೆಳೆ ಇದೀಗ? ಇದು 5 ತಿಂಗಳು ಸರ್. ಇದು 5 ತಿಂಗಳು. ಎಷ್ಟು ಮರಿಗಳಿದಾವೆ? ನಾನೇ ಎಣಿಸಿದೆ ನಿಮ್ಮ ಎದುರಿಗೆ 65 ಇದೆ ಒಂದು ಬುಡದಲ್ಲಿ. ಸೊ ನೋಡೋದಾದ್ರೆ ನೋಡ್ಬೋದು ಇಲ್ಲಿ ನೋಡಿ, ಎಲ್ಲ ಹೂ ಆಡೋ ಸ್ಟೇಜಲ್ಲೆಲ್ಲ ಬಂದ್ಬಿಟ್ಟಿದೆ ಇದು. ಅಂದರೆ ಸ್ಟೆಮ್ ಆಗಲಿ ಕಾಂಡ ಆಗಲಿ ಎಷ್ಟು ಚೆನ್ನಾಗಿ ಬೆಳೆದೈತೆ. ಸೊ ಇಲ್ಲಿ ಚೆನ್ನಾಗಿದೆ ಇದೆಲ್ಲ, ಅಂದರೆ ಹೂ ಆಡೋ ಸ್ಟೇಜ್ ಬರ್ತದೆ. ಈಗ ಒಂದೇನಂದ್ರೆ ಹೂ ಬಂದರೆ ನೋಡೋಣ, ಹೂ ಗೆಡ್ಡೆ ಮತ್ತು ಗೆಡ್ಡೆ ಸೈಜು ಮತ್ತು ಹೂ ಅದರ ತೂಕ ಜಾಸ್ತಿ ಬರ್ತಕ್ಕಂಥದ್ದನ್ನು ನಾವು ವಿಡಿಯೋ ಮಾಡಿ ನೆಕ್ಸ್ಟಿನ ವಿಡಿಯೋದಲ್ಲಿ ಹೇಳೋಣ. ಇಲ್ಲ ಅದು ಬರಬೇಕದು, ಹೂ ಆಡೋಕ್ಕೆಲ್ಲ ಬಂದಿದೆ ಸರ್. ಮರಿ ಇದೆ ನೋಡಿ ಸರ್. ಹಾಂ, ಮರಿ ಎಲ್ಲ ಬರ್ತಾ ಇದೆ, ಚೆನ್ನಾಗಿದೆ. ರಮೇಶ್ ಅಣ್ಣ, ಇಡೀ ಹೊಲ ಹಿಂಗೆ ಐತಲ್ಲ, 1 ಎಕರೆ ಎಲ್ಲ ಫುಲ್ ಇದೇ ರೀತಿ ಇದೆ. 1 ಎಕರೆ ಫುಲ್ ಎಲ್ಲ ಮಡಿ ಎಲ್ಲ ಫುಲ್ ಪ್ಯಾಕಪ್ ಆಗಿದೆ.
ಹೋದ ಸತಿ ನನ್ನ ರೈತರು ಹೇಳ್ತಾ ಇದ್ರು ರಮೇಶ್ ಅಣ್ಣರೇ ಏನಂದ್ರೆ ಒಂದು ಕಾಲ ಎಕರೆ ಹಾಕ್ಬಿಟ್ಟು ನಾನು ಹೇಳಿದ್ದೆ ಫೀಲ್ಡ್ ಅಲ್ಲಿ ಒಂದು ಕಾರ್ ತಗೊಳಕಾಗಿಲ್ರಿ ಅಂತ ಶುಂಠಿ ಚೆನ್ನಾಗಿ ಬೆಳೆದ್ರೆ ಅಂತ ಕಾರ್ ತಗೊಂಡು ಬಂದದಾರ ತಗೊಂಡೋಗಿ ನಮ್ಮಲ್ಲಿ ಹಂಗೆ ತಗೊಂಡೋಗಿದ್ರು. ನಂಬಿಕೆ ನಂಬಿಕೆ ಮುಖ್ಯ. ಹೌದು ಒಬ್ಬರು ಡಾಕ್ಟರ್ ಹತ್ರ ಹೋದೀವಿ ಅಂತಂದ್ರೆ ಅವ್ರೊಂದು ಬರೇ ಒಂದು ಒಂದು ಜ್ವರ ಆಗಿರ್ಲಿ ಒಂದು ನೆಗಡಿ ಗುಳಿಗೆ ಕೊಟ್ಟರು ಸಹಿತ ಜ್ವರ ಕ್ಲಿಯರ್ ಆಗುತ್ತೆ. ಹೌದು ಏನು ಸರ್? ಹೌದು ಈಗ ಮಂಜಣ್ಣ ಸರ್ ಔಷಧಿ ತಗೊಂಡ್ಬಂದಿ ಕ್ಲಿಯರ್ ಆಗಿಲ್ಲ ಮತ್ತೊಬ್ಬರ ಹತ್ರ ತಗೊಂಡ್ಬಂದಿ ಅಂದ್ರೆ ನಂಬಿಕೆ ರಮೇಶ್ ಅಣ್ಣರ ಒಂದು 5 ಅಡಿ ಐತಲ್ಲ ಇದು. ಹಾಂ ಇರ್ಬೋದು ಸರ್ ಅಂದಾಜು ಇರ್ಬೋದು. 5 ಅಡಿ ಇದೆ 5 ಅಡಿ ಇದೆ ಇದೆ. ನನ್ನ ಲೆಕ್ಕದಲ್ಲಿ ಹೋಸತಿ ಎಷ್ಟು 15-17 ರಿಂದ 15 ಲಕ್ಷದವರೆಗೂ ಶುಂಠಿ ಆಗಿದೆ. ಇದೇ ರೀತಿ ಫೀಲ್ಡ್ಗಳು ಅವೆಲ್ಲ ಇದು ಜಾಸ್ತಿನೇ ಆಗ್ತಾ ಇದೆ ಮಾರ್ಕೆಟ್ ರೇಟಿಗೆ ಕಂಪೇರ್ ಮಾಡಿದರೆ. ದೇವರು ನಿಮಗೆ ಒಳ್ಳೆಯದನ್ನ ಮಾಡಲಿ. ನೀವು ಈ ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ನಿಮ್ಮ ನೆಕ್ಸ್ಟ್ ನಿಮ್ಮಿಂದ 10 ಜನ ಉದ್ಧಾರ ಆಗೋದು ಬೇಡ, ಅಟ್ಲೀಸ್ಟ್ ಒಬ್ಬನು ನಮ್ಮಂಥ ಪರಿಸ್ಥಿತಿ ಆಗಿದ್ದಾರೆ. ನಾನು ಹೇಳುವ ಒಂದೇ ಉದ್ದೇಶ ರೈತರಿಗೆ ಅನ್ನಕ್ಕಿಂತಾನು ಯುವ ಯುವಕರು ನಿರುದ್ಯೋಗಿ ಯುವಕರು ಅದೇ ಎಕ್ಸ್ಪೆಷಲಿ ಈ ಬಿಎಡ್ ಏನು ಮಾಡ್ಕೊಂಡು ಖಾಲಿ ಪೋಲಿಗೆ ಆ ಶಾಲಿ ಪ್ರವೇಶ ಶಾಲೆಗಳು 5,000-4,000 ದುಡ್ತಾರ ಎಕ್ಸ್ಪೆಷಲಿ ಅವ್ರಿಗೆ ನಾ ಹೇಳ್ತಾರ ಅದು ಬಿಟ್ಟಾಕ್ರಿ ತಲೆಗಿನ ಬಿ ಎಡ್ ಎಮ್ ಎ ಇವೆಲ್ಲ ಥಿಯರಟಿಕಲ್ ಫೀಲ್ಡ್ ಅನ್ನ ಬಿಟ್ಟಾಕ್ರಿ. ಒಂದು ಎಕರೆನೇರ ಇರಲಿ ಅರ್ಧ ಎಕರೆನೇರ ಇರಲಿ ನಿಮ್ಮ ಅಪ್ಪ ಮಾಡಿದ ಜಮೀನಲ್ಲಿ ಸಂಗತಾಗಿ ಬೋರ್ ಮಾಡಿಕೊಳ್ರಿ, ಶುಂಠಿ ಹಾಕ್ರಿ, ಕಮರ್ಷಿಯಲ್ ಆಗಿ ಬೆಳೀರಿ ಅಂತ ಹೇಳ್ತಾರೆ. ಅಂದ್ರೆ ನೆಕ್ಸ್ಟ್ ಈ ನಮ್ಮ ಸಮಸ್ಯೆಯಲ್ಲಿ ಇದ್ದವರಿಗೆ ನೀವು ಮಾರ್ಗದರ್ಶನ ನೀಡಿದಂಗ ಆಯ್ತು. ರೈತರಿಗೂ ಅಷ್ಟೇ ಸರ್, ಯಾರಾದ್ರೂ ಒಂದು ನಂಬಿಕೆ ಬೇಕು ಅವ್ರ ಕಡೆ ತಗೊಂಡಿವಿ ಅದು ಸರಿಯಾಗಿಲ್ಲ ಅಂತಂದು ಬೇರೆ ಕಡೆ ನೋಡ್ಬೇಕು ಸರ್, ಒಂದು 4-5 ದಿನ ರಿಸಲ್ಟ್ ನೋಡ್ಬೇಕು. ರಿಸಲ್ಟ್ ನೋಡಿ ಆದ್ಮೇಲೆ ನಾವು ನಿರ್ಧಾರ ತಗೋಬೇಕು. ಹೌದು ಹೌದು. ಆಮೇಲೆ ಡೈಲಿ ನಾವೊಂದು ಪೀಕ್ ಮಾಡಿದೆ, ಹೋಗಿ ಮನೆ ಹೋಗಿ ಮಲ್ಕಂಡೆ, ಅವರಿಗೆ ಹೋದೆ, ಆಮೇಲೆ ಒಂದು 10 ಹಸು ಕಟ್ಟಿದೆ, ಹೌದು, ಒಂದು 20 ಎಕರೆ ಟೊಮಾಟೋ ಹಚ್ಚಿದೆ, ಮುಳುಗಾ ಮಾಡಿದೆ ಅಂದ್ರೆ ಇದಕ್ಕೆ ಒಬ್ಬ ಒಂದು ಆಳು ಕ್ಲಿಯರ್ ಆಗಿರ್ಬೇಕು. ಅಂದ್ರೆ ಸಣ್ಣ ಮಕ್ಕಳ ತರ ನೋಡ್ಬೇಕು ಇದನ್ನ, ಪ್ರತಿದಿನ ವಾಚ್ ಮಾಡ್ಬೇಕು. ಪ್ರತಿದಿನ ನೋಡಿದ್ರೆ ಇಂಥ ಸಮೃದ್ಧವಾದ ಬೆಳೆಯನ್ನು ಖಂಡಿತ ಬೆಳಿಬೋದು, ಅದಕ್ಕೆಲ್ಲ ನೀವೇ ಉದಾಹರಣೆ. ಹೌದು ಸರ್. ಹೋಯ್ತು, ಥ್ಯಾಂಕ್ ಯು ರಮೇಶ್ ಅಣ್ಣರೇ, ಒಳ್ಳೇದಾಗಲಿ. ಓಕೆ ಬನ್ನಿ.